ನಮಸ್ಕಾರ, ಅಗ್ರ ರಾಷ್ಟೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ಮಹಾಭಾರತದ ರಿಸಲ್ಟ್ಗೆ 11 ಗಂಟೆಗಳಷ್ಟೇ ಬಾಕಿ ಇದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆರಂಭ ಆಗಲಿದ್ದು, ನಮ್ಮಲ್ಲೇ ಫಸ್ಟ್ ಫಲಿತಾಂಶ. ಆತುರದ ಫಲಿತಾಂಶವನ್ನ ದಯವಿಟ್ಟು ನಂಬೇಡಿ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆರಂಭ ಆಗತ್ತೆ. ಸೊ ಯಾವ ರೀತಿಯ ಫಲಿತಾಂಶ ಬರುತ್ತೆ ಅನ್ನುವ ಕುತೂಹಲಕ್ಕೆ ನಿಮ್ಮ ಕುತೂಹಲವನ್ನ ನಾವು ತಣಿಸ್ತೀವಿ. ಈ ಬಾರಿ ಲೋಕಸಭಾ ಫಲಿತಾಂಶ ವಿಳಂಬವಾಗಲಿದೆ. ಇವಿಎಂ ವಿವಿಪ್ಯಾಟ್ ತಾಳೆ ಮಾಡಬೇಕಾಗಿದೆ. ಪ್ರತಿ ಅಸೆಂಬ್ಲಿ ಕ್ಷೇತ್ರಗಳ 5 ಇವಿಎಂ ವಿವಿಪ್ಯಾಟ್ ಅನ್ನ ತಾಳೆ ಮಾಡಬೇಕಾಗಿದೆ. ಸೊ ತಾಳೆ ಮಾಡೋದ್ರಿಂದ ಫಲಿತಾಂಶ ವಿಳಂಬ ಆಗಲಿದೆ. ಸುಮಾರು 4-5 ಗಂಟೆಗಳ ಕಾಲ ಫಲಿತಾಂಶ ಲೇಟ್ ಆಗುವ ಚಾನ್ಸಸ್ ಇದೆ. ಸೊ ರಾತ್ರಿ 8-9 ಗಂಟೆಯ ಬಳಿಕವೇ ಸ್ಪಷ್ಟ ಫಲಿತಾಂಶ ಹೊರಬೀಳಲಿದೆ. ಇವಿಎಂ ವಿವಿಪ್ಯಾಟ್ಗಳ ತಾಳೆಗೆ ಒತ್ತಾಯಿಸಿದಂತಹ ವಿಪಕ್ಷಗಳ ಮನವಿಯನ್ನ ಚುನಾವಣಾ ಆಯೋಗ ತಳ್ಳಿ ಹಾಕಿದೆ. ಹೀಗಾಗಿ ಸಂಜೆ ಹೊತ್ತಿಗೆ ಫಲಿತಾಂಶ ಸಿಕ್ಕರೂ ಸ್ಪಷ್ಟ ಹಾಗೂ ನಿಖರ ಫಲಿತಾಂಶ ಸಿಗೋದಿಕ್ಕೆ 4-5 ಗಂಟೆ ತಡವಾಗುತ್ತೆ. ಸೊ ರಾತ್ರಿ 8 ಗಂಟೆಯ ಬಳಿಕವೇ ಫಲಿತಾಂಶದ ಸ್ಪಷ್ಟ ಚಿತ್ರಣ ನಿಮ್ಮ ಮುಂದೆ ಸಿಗಲಿದೆ. ಪೋಲ್ ಇದೆಯಲ್ಲ, ಎಕ್ಸಿಟ್ ಪೋಲ್ಗಳನ್ನ ನಾನು ನಂಬಲ್ಲ. ಇವಿಎಂಸ್ ಕೋ ಇಲೆಕ್ಟ್ರಾನಿಕ್ ವಿಕ್ಟರಿ ಮಷೀನ್ ಬನಾ ದೇಂಗೆ ಬಿಜೆಪಿ ಕೆ ಲಿಯೆ. ಲೋಕಸಭಾ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ಆದರೂ ಇವಿಎಂಗಳ ಬಗ್ಗೆ ವಿಪಕ್ಷಗಳ ಅನುಮಾನ ನಿಂತಿಲ್ಲ. ಶೇಕಡ 50% ಇವಿಎಂ ಹಾಗೂ ವಿವಿಪ್ಯಾಟ್ಗಳ ತಾಳೆಗೆ ವಿಪಕ್ಷಗಳು ಒತ್ತಾಯಿಸುತ್ತಲೇ ಇವೆ. ಈ ಸಂಬಂಧ ನಿನ್ನೆ ವಿಪಕ್ಷಗಳ ನಾಯಕರು ಆಯೋಗಕ್ಕೆ ಮನವಿ ಕೂಡ ಮಾಡಿದರು. ಆದರೆ ನಿಗದಿಯಂತೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳ ತಲಾ 5 ಇವಿಎಂ ಹಾಗೂ ವಿವಿಪ್ಯಾಟ್ಗಳನ್ನಷ್ಟೇ ತಾಳೆ ನೋಡಲಾಗುತ್ತೆ. ಪೂರ್ವ ನಿಗದಿಯಂತೆಯೇ ಮತ ಎಣಿಕೆ ನಡೆಯಲಿದೆ ಎಂದು ಚುನಾವಣಾ ಆಯೋಗ ಇಂದು ಸ್ಪಷ್ಟಪಡಿಸಿದೆ. ಇವಿಎಂ ಹಾಗೂ ವಿವಿಪ್ಯಾಟ್ಗಳ ತಾಳೆ ಮಾಡೋದ್ರಿಂದ ಸುಮಾರು 4 ಗಂಟೆ ಫಲಿತಾಂಶ ತಡವಾಗಲಿದೆ. ಚುನಾವಣಾ ಆಯೋಗ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದ ಮೇಲೂ ವಿಪಕ್ಷಗಳು ಇವಿಎಂ ಹಾಗೂ ವಿವಿಪ್ಯಾಟ್ಗಳ ತಾಳೆಗೆ ಪಟ್ಟು ಹಿಡಿದಿವೆ. ಕುಚ್ ಕಾಮ್ ನಹಿ ಕರೆಂಗೆ ಔರ್ ಇವಿಎಂಸ್ ಕೋ ಇಲೆಕ್ಟ್ರಾನಿಕ್ ವಿಕ್ಟರಿ ಮಷೀನ್ಸ್ ಬನಾ ದೇಂಗೆ ಬಿಜೆಪಿ ಕೆ ಲಿಯೆ. ಅರೆ ಭೈ, ಜೋ ಗಣತಂತ್ರ ಲೋಕತಂತ್ರ ಕಿ ನೀವ್ ಪೆ ಜಾತಾ ಹೈ, ಜೋ ದುಷ್ಪ್ರಭಾವ ಕರ್ತಾ ಹೈ ಇಲೆಕ್ಟೋರೇಟ್ ಪೆ ಏಕ್ ಪಾರ್ಟಿ ಪೆ, ವೋ ಕ್ವೇಜಾ ಜುಡಿಷಿಯಲ್ ಆರ್ಡರ್ ನಹಿ ಹೈ. ದೂಸರಾ, ಹಮ್ ಆಪ್ಕೋ ಅಸಹಮತಿಯಾ ನಹಿ ದೇಂಗೆ. ಎಲ್ಲ ಎಕ್ಸಿಟ್ ಪೋಲ್ ಇದೆಯಲ್ಲ, ಎಕ್ಸಿಟ್ ಪೋಲ್ಗಳನ್ನ ನಾನು ನಂಬಲ್ಲ. ಕಾರಣ ಯಾಕಪ್ಪ ಅಂತಂದರೆ, ವಸ್ತುಸ್ಥಿತಿನೇ ಬೇರೆ, ಆ ಎಕ್ಸಿಟ್ ಪೋಲ್ನಲ್ಲಿ ಬರ್ತಾ ಇರ್ತಕ್ಕಂಥ ಇದೇ ಬೇರೆ. ಕರ್ನಾಟಕದಲ್ಲಿ 3-5 ಗೆಲ್ತಾರೆ ಅಂತ ಒಂದು ಯಾವುದೋ ಒಂದು ಟಿವಿ ಚಾನಲ್ ಹೇಳಿದ್ರೆ ಓಕೆ, ನೀವು ಬಿಲೀವ್ ಇಟ್. ಗ್ರೌಂಡ್ ಲೆವೆಲ್ನಲ್ಲಿ ನಾವು ಓಡಾಡಿರೋರು, ಓಟ್ ಕೇಳಕ್ಕೆ ಹೋಗಿದ್ದವ್ರು ನಾವು. ಇನ್ನು ಸುಪ್ರೀಂ ಕೋರ್ಟ್ ಕೂಡ ಚುನಾವಣಾ ಅಕ್ರಮದಲ್ಲಿ ಭಾಗಿಯಾಗಿದೆ ಅಂತ ಕಾಂಗ್ರೆಸ್ ಮುಖಂಡ ಉದಿತ್ ರಾಜ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ ಕಾ ಬಿಹೇವಿಯರ್ ಥಾ ತುಮಾರೇ ಸಮಜ್ ಮೇ ನಹಿ ಆತಾ ಔರ್ ಲೋಗ್ ಕಹ ರಹೇ ಹೈ ಕಿ ಹಮಾರೇ ಸುಪ್ರೀಂ ಕೋರ್ಟ್ ಮೇ ಎಲಿಗೇಶನ್ ಲಗಾ ರಹಾ ಹೂ. ಮೇರಾ ಎಲಿಗೇಶನ್ ನಹಿ, ಮೇ ಕನ್ಸರ್ನ್ ರೇಜ್ ಕರ್ ರಹಾ ಹೂ ಕಿ ಸುಪ್ರೀಂ ಕೋರ್ಟ್ ಐಸಾ ಕ್ಯೂ ಕಿಯಾ. ಈ ನಡುವೆ ಇವಿಎಂ ಟ್ಯಾಂಪರಿಂಗ್ ಆದರೆ ರಕ್ತಪಾತ ನಡೆಯುತ್ತೆ ಅಂತ ರಾಷ್ಟೀಯ ಲೋಕ ಸಮತಾ ಪಾರ್ಟಿಯ ಉಪೇಂದ್ರ ಕುಶ್ವಾ ಎಚ್ಚರಿಕೆ ನೀಡಿದರು. ಇದೇ ವಿಚಾರಕ್ಕೆ ಮಾತನಾಡಿರುವ ಬಿಹಾರದ ಬಿಜೆಪಿಯ ಮಾಜಿ ಶಾಸಕ ರಾಮಚಂದ್ರ ಸಿಂಹ ಯಾದವ್, ಏನಾದರೂ ಹೆಚ್ಚು ಕಡಿಮೆಯಾದರೆ ರಕ್ತಪಾತ ನಡೆಯುತ್ತೆ ಅಂತ ಗನ್ ಕೈಲಿಡಿದುಕೊಂಡೇ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ. किस तरह से करना है, हजारों करोड़ों समर्थक मेरे साथ है, हम लोग लड़ने के लिए तैयार. ಇನ್ನು ಎಕ್ಸಿಟ್ ಪೋಲ್ ಫಲಿತಾಂಶ ಸತ್ಯವಾಗಲ್ಲ, ಯಾರೂ ಎದೆಗುಂದಬೇಡಿ ಎಂದು ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಧೈರ್ಯ ತುಂಬಿ ಟ್ವೀಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಲೋಕಸಭಾ ಫಲಿತಾಂಶ ನೀಡೋದಕ್ಕೆ ಚುನಾವಣಾ ಆಯೋಗ ಸಕಲ ಸನ್ನದ್ದವಾಗಿದೆ. ನಕ್ಸಲ್ ಹಾಗೂ ಉಗ್ರರ ಭೀತಿ ಇರುವ ಕಡೆ ಕಟ್ಟೆಚ್ಚರ ವಹಿಸಲಾಗಿದೆ. ಮಂಡ್ಯದಲ್ಲಿ ಈಗಾಗಲೇ ಟೆನ್ಷನ್ ಶುರುವಾಗಿದೆ. ಗಲಭೆ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ದೇಶದ 542 ಕ್ಷೇತ್ರಗಳ ಲೋಕಸಭಾ ಫಲಿತಾಂಶ ಹೊರಬೀಳಲಿದೆ. ಫಲಿತಾಂಶ ನೀಡಲು ಚುನಾವಣಾ ಆಯೋಗ ಸರ್ವಸನ್ನದ್ದವಾಗಿದೆ. ದೇಶದ ಕೆಲವೊಂದು ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ಇದ್ದು, ಅಂತಹ ಕ್ಷೇತ್ರಗಳ ಮತ ಎಣಿಕೆ ವೇಳೆ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ.
ಜಮ್ಮು ಕಾಶ್ಮೀರ, ಅಸ್ಸಾಂ, ಒಡಿಶಾ ಸೇರಿದಂತೆ ನಕ್ಸಲ್ ಹಾಗೂ ಉಗ್ರರ ಭೀತಿ ಇರೋ ರಾಜ್ಯಗಳಲ್ಲಿ ಭಾರಿ ಕಟ್ಟೆಚ್ಚರ ವಹಿಸಲಾಗಿದೆ. ದೆಹಲಿಯಲ್ಲಿ 3 ಹಂತದ ಭದ್ರತೆಯನ್ನು ಮಾಡಲಾಗಿದೆ. ಕರ್ನಾಟಕದಲ್ಲಿ ಮಂಡ್ಯ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರಿ ಜಿದ್ದಾಜಿದ್ದಿನ ಫೈಟ್ ಇದ್ದು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಮದ್ಯ ಮಾರಾಟ ನಿಷೇಧಿಸಲಾಗಿದೆ. ಸಂಭ್ರಮಾಚರಣೆಗೂ ಬ್ರೇಕ್ ಹಾಕಲಾಗಿದೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ 461 ಅಭ್ಯರ್ಥಿಗಳ ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ. ಬೆಳಗ್ಗೆ 8ರಿಂದ ಅಂಚೆ ಮತದಾನದ ಮೂಲಕ ಮತ ಎಣಿಕೆ ಆರಂಭವಾಗಲಿದೆ. ನಂತರ ಕಂಟ್ರೋಲ್ ಯೂನಿಟ್ ಮತ ಎಣಿಕೆಯ ಬಳಿಕ ವಿವಿಪ್ಯಾಟ್ನ ಮತ ಎಣಿಕೆ ನಡೆಯಲಿದೆ. ಒಟ್ಟಾರೆ ಮಧ್ಯಾಹ್ನ 4ರಿಂದ ಸಂಜೆ 6 ಗಂಟೆಯೊಳಗೆ ಫಲಿತಾಂಶ ಹೊರಬೀಳೋ ಸಾಧ್ಯತೆ ಇದೆ. ಆದರೆ ತಾಳೆ ನೋಡಿ ಮತ ಎಣಿಕೆ ಮಾಡೋದ್ರಿಂದ ಸ್ಪಷ್ಟ ಫಲಿತಾಂಶ ಸಿಗೋದು 4-5 ಗಂಟೆ ತಡವಾಗಲಿದೆ ಎನ್ನಲಾಗಿದೆ. ಈಗ ಹೆಚ್ಚುವರಿಯಾಗಿ ಸ್ಟಾಫ್ ನಾವು ಡಿಪ್ಲಾಯ್ ಮಾಡಿದ್ದೀವಿ. ನಾವು ಬೇಕನೆ ಮಾಡಲಿಕ್ಕೆ ಎಲ್ಲ ಪೂರ್ವ ಸಿದ್ಧತೆ ಮಾಡಿದ್ದೀವಿ. ನಮ್ಮ ಫಸ್ಟ್ ರಿಸಲ್ಟ್ ಶುಡ್ ಕಮ್ ಅರೌಂಡ್ 3. ಸೊ ಫ್ರಮ್ 3 ಆನ್ವರ್ಡ್ಸ್ ಆಲ್ ರಿಸಲ್ಟ್ ಶುಡ್ ಕಮ್. ಬಿಟ್ವೀನ್ 3-6 ಮೋಸ್ಟ್ ಆಫ್ ದ ರಿಸಲ್ಟ್ ಶುಡ್ ಹ್ಯಾವ್ ಕಮ್ ಆರ್ ಆಲ್ ಹ್ಯಾವ್. ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರಗಳ ಮತ ಎಣಿಕೆಗೆ ಸಕಲ ತಯಾರಿಯಾಗಿದೆ. ಪ್ರತಿ ಕೇಂದ್ರದಲ್ಲೂ ಸಿಸಿಟಿವಿ ಟೇಬಲ್ ಮಷಿನ್ಗಳನ್ನು ಹಾಕಲಾಗಿದೆ. ನಿರಂತರ ವಿದ್ಯುತ್ ಸಂಪರ್ಕಕ್ಕಾಗಿ ಪ್ರತಿ ಕೌಂಟಿಂಗ್ ಸೆಂಟರ್ನಲ್ಲಿ 2 ಜನರೇಟರ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಣಿಕಾ ಕಾರ್ಯದಲ್ಲಿ 1,500 ಸಿಬ್ಬಂದಿ ಹಾಗೂ ಭದ್ರತೆಗಾಗಿ 3,000 ಪೊಲೀಸರನ್ನು ನಿಯೋಜಿಸಲಾಗಿದೆ. ಇನ್ನು ಕೆಎಸ್ಆರ್ಪಿ ಕಾರ್ಪಡೆ, ಸೆಂಟ್ರಲ್ ರಿಸರ್ವ್ ಪೊಲೀಸರು ಕೂಡ ಭದ್ರತೆಗಿದ್ದಾರೆ. ನಮ್ಮ ಚುನಾವಣಾ ಕೌಂಟಿಂಗ್ ಸಿಬ್ಬಂದಿನ ಬೆಳಿಗ್ಗೆ 5:00 ರಿಪೋರ್ಟ್ ಮಾಡೋದಕ್ಕೆ ಹೇಳಿದ್ದೇವೆ. ಅದ್ರ ಜೊತೆಗೆ ಕೌಂಟಿಂಗ್ ಏಜೆಂಟ್ಸ್ಗೆ 8 ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ತೀವಿ, ಅದಕ್ಕಿಂತ ಮೊದಲೇ ಬರೋದಕ್ಕೆ ಅವ್ರಿಗೂ ಸಹ ಹೇಳಿದ್ದೇವೆ. ಇಲ್ಲಿ ಇರುವಂಥ ಎಲ್ಲ ಕೌಂಟಿಂಗ್ ಹಾಲ್ಸ್ ಅಂದರೆ 8 ವಿಧಾನಸಭಾ ಕ್ಷೇತ್ರಗಳಿದೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ 1 ಕೌಂಟಿಂಗ್ ಹಾಲ್ ಇದೆ. ಮಹದೇವಪುರ ಮತ್ತು ಸರ್ವಜ್ಞ ನಗರ ಅಲ್ಲಿ ಜಾಸ್ತಿ ಪೋಲಿಂಗ್ ಸ್ಟೇಷನ್ಸ್ ಇರೋದ್ರಿಂದ 2 ಕೌಂಟಿಂಗ್ ಹಾಲನ್ನು ಇದು ಮಾಡಿದ್ದೇವೆ. CPMF ಅಂದರೆ ಕೇಂದ್ರ ಮೀಸಲು ಪಡೆಗಳಿದ್ದೇವೆ. 23 KSRP ತುಕಡಿಗಳು, 30 ಸಿಟಿ ಆರ್ಮ್ ತುಕಡಿಗಳಿರುತ್ತದೆ. ಒಟ್ಟು 3,000 ಪೊಲೀಸರು ಈ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಕೇಂದ್ರ ಈ 3 ಸ್ಥಳಗಳಲ್ಲಿ ಇರುತ್ತಾರೆ. ಇದರ ಜೊತೆಗೆ 144 ಸೆಕ್ಷನ್ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ತನಕ 144 ಸೆಕ್ಷನ್ ಬೆಂಗಳೂರು ನಗರಾದ್ಯಂತ ಜಾರಿಯಲ್ಲಿರುತ್ತದೆ. ಇವಿಎಂ ಹಾಗೂ ವಿವಿಪ್ಯಾಟ್ಗಳನ್ನು ತಾಳೆ ನೋಡಿ ಮತ ಎಣಿಕೆ ಮಾಡುವುದರಿಂದ ಸಂಜೆ ವೇಳೆಗೆ ಫಲಿತಾಂಶದ ಸ್ಪಷ್ಟ ಚಿತ್ರಣ ಸಿಗೋದು ಅನುಮಾನ. ಹೀಗಾಗಿ ರಾತ್ರಿ 8 ಗಂಟೆ ಹೊತ್ತಿಗೆ ನಿಖರ ಹಾಗೂ ಅಧಿಕೃತ ಫಲಿತಾಂಶ ಘೋಷಣೆಯಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪ್ರಧಾನಿ ನರೇಂದ್ರ ಮೋದಿ ಫಲಿತಾಂಶಕ್ಕೂ ಮುನ್ನವೇ ಮುಂದಿನ 100 ದಿನಗಳ ಪ್ಲಾನ್ ರೆಡಿ ಮಾಡಿದ್ದಾರೆ. ನಾಳೆ ಎನ್ಡಿಎ ಸರ್ಕಾರ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸದಲ್ಲಿ ಈ ಕಾರ್ಯಕ್ರಮಗಳ ಪ್ಲಾನ್ ರೆಡಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ರಾತ್ರಿ ಎನ್ಡಿಎ ಮೈತ್ರಿಕೂಟದ 36 ಪಕ್ಷಗಳಿಗೆ ಔತಣಕೂಟ ಏರ್ಪಡಿಸಿದ್ರು. ಈ ವೇಳೆ ಮುಂದಿನ 100 ದಿನಗಳಲ್ಲಿ ಮಾಡಬೇಕಾದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿ ಕಾರ್ಯಸೂಚಿ ಮಾಡಿದ್ದಾರೆ. 2014ರಲ್ಲೂ ಇದೇ ರೀತಿ ಕಾರ್ಯಸೂಚಿ ಮಾಡಿಕೊಂಡಿದ್ದ ನರೇಂದ್ರ ಮೋದಿ ಈಗಲೂ ಅದೇ ರೀತಿಯ ಯೋಜನೆ ಹಾಕಿಕೊಂಡಿದ್ದಾರೆ. ಆ ಕಾರ್ಯಕ್ರಮಗಳ ಹೈಲೈಟ್ಸ್ ನೋಡೋದಾದ್ರೆ, ಮುಂದಿನ 5 ವರ್ಷಕ್ಕೆ ಕಾರ್ಯಸೂಚಿ ರೆಡಿ, ಬಡವರ ಏಳಿಗೆಗಾಗಿ ಸಮರ್ಪಕ ಯೋಜನೆ, ಜಾತಿ ಪದ್ಧತಿಯ ನಿರ್ಮೂಲನೆಯೇ ಮೂಲ ಗುರಿ, ದೇಶಕ್ಕೆ ಶಕ್ತಿ ತುಂಬಲು ಮಹತ್ತರ ಯೋಜನೆಗಳು, ಕಳಂಕರಹಿತ ಸರ್ಕಾರ ನಡೆಸಲು ಕಾರ್ಯಸೂಚಿ, ಜಿಡಿಪಿಯನ್ನ 2 ಅಂಕಿಗೆ ಏರಿಸೋ ಬಗ್ಗೆ ಚಿಂತನೆ, 2047ಕ್ಕೆ ದೇಶವನ್ನ ಅಭಿವೃದ್ಧಿ ರಾಷ್ಟ್ರವಾಗಿಸೋದು, ರಸ್ತೆ ವಿಮಾನ ನಿಲ್ದಾಣ ಬಂದರು ಅಭಿವೃದ್ಧಿ, ಶಿಕ್ಷಣ ಮತ್ತು ಉದ್ಯೋಗದ ಬಗ್ಗೆ ಹೆಚ್ಚಿನ ಕಾಳಜಿ, ಪ್ರವಾಸೋದ್ಯಮವನ್ನ ವಿಶ್ವ ದರ್ಜೆಗೆ ಏರಿಸೋ ಗುರಿ. ಇಷ್ಟೇ ಅಲ್ಲ, ಇನ್ನೊಂದಿಷ್ಟು ಕಾರ್ಯಕ್ರಮಗಳ ಗ್ರಾಫ್ ಕೂಡ ರೆಡಿಯಾಗಿದೆ. ಅದನ್ನ ನೋಡೋದಾದ್ರೆ, ವಿವಿಧ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಮಾತುಕತೆ, ಅರ್ಥವ್ಯವಸ್ಥೆ ಬಗ್ಗೆ ಮಾಹಿತಿ ಕೇಳಿದ ನರೇಂದ್ರ ಮೋದಿ, ರಾಜ್ಯಗಳ ಆರ್ಥಿಕ ಸ್ಥಿತಿ ಬಗ್ಗೆ ವರದಿ ಕೇಳಿದ್ದ ಮೋದಿ, ಕೇಂದ್ರದ ಮಂತ್ರಿಗಳು ಇಲಾಖೆಯಿಂದ ಮಾಹಿತಿ, ಆ ಮಾಹಿತಿಯ ಆಧಾರದಲ್ಲೇ ಸಿದ್ಧವಾಯಿತು 100 ಡೇಸ್ ಬ್ಲೂ ಪ್ರಿಂಟ್. ಮೋದಿ ನೇತೃತ್ವದ ಎನ್ಡಿಎಗೆ ಗೆಲುವು ದಕ್ಕಲಿದೆ ಎಂದು ಬಹುತೇಕ ಸಮೀಕ್ಷೆಗಳು ಹೇಳಿವೆ. ಫಲಿತಾಂಶ ಪ್ರಕಟವಾಗುವ ಮೊದಲೇ ನರೇಂದ್ರ ಮೋದಿ ಯೋಜನೆ ಗೆಲುವಿನ ವಿಶ್ವಾಸಕ್ಕೆ ಸಾಕ್ಷಿಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನರೇಂದ್ರ ಮೋದಿಯೇ ಮತ್ತೆ ಪ್ರಧಾನಿ ಆಗ್ತಾರೆ ಅನ್ನುವ ಭಾರಿ ವಿಶ್ವಾಸದಲ್ಲಿ ಬಿಜೆಪಿ ತೇಲ್ತಾ ಇದೆ. ಇದೇ ವಿಶ್ವಾಸದಲ್ಲಿ ಮಾತಾಡಿರುವ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡ, ಕರ್ನಾಟಕದಲ್ಲಿ ನಾಳೆಯೇ ದೋಸ್ತಿ ಸರ್ಕಾರ ಬೀಳುತ್ತೆ, ಕುಮಾರಸ್ವಾಮಿ ಸಿಎಂ ಕುರ್ಚಿಯಿಂದ ಕೆಳಗೆ ಇಳಿತಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಇತ್ತ ಕಾಂಗ್ರೆಸ್ ಒಳಗೆ ಮತ್ತೆ ಬೆಂಕಿ ಆಡೋಕೆ ಶುರುವಾಗಿದೆ.
ಭಾರಿ ಕ್ಲಿಯರ್ ಇದೆ. ಇವತ್ತು ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ನಾಳೆ ಸಾಯಂಕಾಲದವರೆಗೆ ಮಾತ್ರ ಮುಖ್ಯಮಂತ್ರಿ ಆಗಿರ್ತಾರೆ. ನಾಳೆ ಸಾಯಂಕಾಲ ಅಥವಾ ನಾಳೆದು ಬೆಳಿಗ್ಗೆ ತಪ್ಪಿದ್ರೆ, ಯಾಕಂದ್ರೆ ರಾತ್ರಿ ನಿದ್ರೆ ಬರದೆ ಒಂದು ನಿದ್ರೆ ಬಿಟ್ಟು ಅವರು ಇಲ್ಲೇಬೇಕಾಗುತ್ತೆ. ಆದ ಕಾರಣ ನಾಳೆದು ಬೆಳಿಗ್ಗೆ 100% ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಇಳಿತಾರೆ. ಹೊಸ ಗೌರ್ಮೆಂಟ್ ಫಾರ್ಮೇಷನ್ಗೆ ವೇದಿಕೆಗಳು ಸಜ್ಜಾಗ್ತವೆ. ಮತ್ತು ದೇವೇಗೌಡರು ವಿರೋಧ ಪಕ್ಷಗಳ ಒಕ್ಕೂಟದ ಸಭೆಗೆ ಹೋಗಲಿಲ್ಲ, ಅವರು ದೂರ ಉಳಿದಿದ್ದಾರೆ. ದೋಸ್ತಿ ಸರ್ಕಾರ ಪತನವಾಗುತ್ತೆ, ಕುಮಾರಸ್ವಾಮಿ ಸಿಎಂ ಕುರ್ಚಿಯಿಂದ ನಾಳೆಯೇ ಕೆಳಗೆ ಇಳಿತಾರೆ ಅನ್ನೋ ಬಿಜೆಪಿ ಹೇಳಿಕೆಗಳಿಗೆ ಇಂದು ಕೇಂದ್ರ ಸಚಿವ ಸದಾನಂದಗೌಡ ಸೇರ್ಪಡೆಯಾಗಿದ್ದಾರೆ. ಡಿವಿಎಸ್ ಸರ್ಕಾರ ಪತನದ ಬಾಂಬ್ ಹಾಕಿದ್ರೆ ಅತ್ತ ಕಲಬುರಗಿಯ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಆಪರೇಷನ್ ಕಮಲದ ಬಾಂಬ್ ಎಸೆದಿದ್ದಾರೆ. ರೋಷನ್ ಬೇಗ್ ಸೇರಿ 20-25 ಶಾಸಕರು ಬಿಜೆಪಿಗೆ ಸೇರ್ತಾರೆ ಅಂತ ಜಾಧವ್ ಹೇಳಿದ್ದಾರೆ. ಈಗಾಗಲೇ ಭಾಳ ಮಂದಿ 20-25 ಶಾಸಕರು ನಮ್ಗೆ ಗೊತ್ತಿದ ಪ್ರಕಾರ ಸುಭದ್ರ ಸರ್ಕಾರ ಆಗಬೇಕು ಅಂಥೇಳಿ, ಇನ್ನು 4 ವರ್ಷ ಎಲೆಕ್ಷನ್ ಆಗಬಾರ್ದು, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಬೇಕಂತ ಯಾರು ಮನಸ್ಸಿನಲ್ಲಿದೆ. ಅವರು ನ್ಯಾಚುರಲಿ ಬಿಜೆಪಿ ಒಂದೇ ಲಾರ್ಜೆಸ್ಟ್ ಪಾರ್ಟಿ, ಇಲ್ಲಿ ಬಂದು ಸೇರಿ ಒಂದು ಸುಭದ್ರ ಸರ್ಕಾರ ಕೊಟ್ಟು 5-4 ವರ್ಷ ಒಂದು ಸ್ಟೇಬಲ್ ಗೌಂಡ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈ ನಡುವೆ ಅತೃಪ್ತ ಕಾಂಗ್ರೆಸ್ ಶಾಸಕರ ಆಟ ಮತ್ತಷ್ಟು ಚುರುಕಾಗಿದೆ. ಬೆಂಗಳೂರಿನ ರಮೇಶ್ ಜಾರಕಿಹೊಳಿ ಮನೆಯಲ್ಲಿ ಶಾಸಕ ಕುಮಟಳ್ಳಿ ಸೇರಿದಂತೆ ಇನ್ನೂ ಕೆಲವು ಅತೃಪ್ತ ಶಾಸಕರು ಸೇರಿಕೊಂಡು ಬಿಜೆಪಿ ಸೇರೋ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಾಳೆ ಫಲಿತಾಂಶದ ಬಳಿಕ ಬಿಜೆಪಿ ಸೇರ್ಪಡೆ ಬಗ್ಗೆ ನಿರ್ಧಾರ ಮಾಡುತ್ತಾರೆ ಎನ್ನಲಾಗಿದೆ. ಇನ್ನು ಕನಿಷ್ಠ 6 ಮಂದಿಯಾದರೂ ಬಿಜೆಪಿ ಸೇರ್ತಾರೆ ಎನ್ನಲಾಗಿದೆ. ಅವರು ಯಾರಿರಬಹುದು ಅಂತ ನೋಡೋದಾದ್ರೆ, ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ, ಪ್ರತಾಪ್ ಗೌಡ ಪಾಟೀಲ್, ಕಂಪ್ಲಿ ಗಣೇಶ್, ನಾಗೇಂದ್ರ, ಬಸವನಗೌಡ ದತ್ತಲ್. ದೆಹಲಿ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರೇ ಇವಿಎಂ ವಿರುದ್ಧ ಹೋರಾಟ ಮಾಡ್ತಿದ್ರೆ, ಇತ್ತ ಕಾಂಗ್ರೆಸ್ ಒಳಗೆ ಮತ್ತೆ ಜಗಳ ಶುರುವಾಗಿದೆ. ಶಾಸಕ ಡಾಕ್ಟರ್ ಸುಧಾಕರ್, ಇವಿಎಂ ಬಗ್ಗೆ ಕಾಂಗ್ರೆಸ್ ನಾಯಕರು ಅನುಮಾನ ಪಡೋದು ಸರಿಯಲ್ಲ, ಎಕ್ಸಿಟ್ ಪೋಲ್ ಸರ್ವೆ ಬಳಿಕ ಈ ವಿಚಾರದ ಚರ್ಚೆ ಯಾಕೆ, ಸೋಲುವ ಭಯದಿಂದ ಇವಿಎಂ ಮೇಲೆ ಆರೋಪ ಮಾಡಬಾರದು ಅಂತ ಟ್ವಿಟ್ ಮಾಡಿ ಬೆಂಕಿ ಹಚ್ಚಿದ್ದಾರೆ. ಶಾಸಕ ಸುಧಾಕರ್ ನಡೆ ಕೂಡ ನಿಗೂಢವಾಗಿದೆ. ಅನೇಕ ಚುನಾವಣೆಗಳು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಡೆದಿದ್ದಾವೆ. ನಾವು ಗೆದ್ದಿದ್ದೇವೆ, ನಾವು ಸೋತಿದ್ದೇವೆ. ಅನೇಕ ಪಕ್ಷಗಳು ಗೆದ್ದಿದ್ದಾರೆ, ಸೋತಿದ್ದಾರೆ. ಹಾಗಿದ್ದಿದ್ರೆ ಇವಿಎಂನ ಟ್ಯಾಂಪರ್ ಮಾಡ್ಲಿಕ್ಕೆ ಸಾಧ್ಯ ಅಂತಿದ್ರೆ ಯುಪಿಎ ಎಂದೂ ಕೂಡ ಸೋಲ್ಬಾರ್ದಾಗಿತ್ತು. 2014 ಅಷ್ಟೊಂದು ದಿಗ್ವಿಜಯವನ್ನ ಮೋದಿ ಅವರು ಹೆಂಗೆ ಸಾಧನೆ ಮಾಡ್ತಾರೆ, ಎಲ್ಲೋ ಗುಜರಾತ್ ನಲ್ಲಿ ಇದ್ದಂಥವ್ರು. ಹಾಗಾಗಿ ನಾವೆಲ್ಲವನ್ನು ಕೂಡ ಇವಿಎಂ ಮೇಲೆ ಬೆರಳು ತೋರಿಸೋದು ಸರಿಯಲ್ಲ. ಕಾಂಗ್ರೆಸ್ ಒಳಗೆ ಕಿತ್ತಾಟ ಒಂದ್ ಕಡೆ ಆದ್ರೆ ಮತ್ತೆ ಜೆಡಿಎಸ್ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ. ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ವಿಫಲರಾಗಿದ್ದಾರೆ ಅಂತ ಕುಟುಕಿದ್ದಾರೆ. ಆದ್ರೆ ವಿಶ್ವನಾಥ್ ಮಾತಿಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ, ಸಮನ್ವಯ ಸಮಿತಿ ಸಭೆಯಲ್ಲಿ ಮಾತನಾಡ್ತೇನೆ, ಅವರ ವಿರುದ್ಧ ಪಕ್ಷ ಕ್ರಮ ಕೈಗೊಳ್ಳುತ್ತೆ ಅಂದಿದ್ದಾರೆ ಸಿದ್ದರಾಮಯ್ಯ. ಇನ್ನು ಹೆಚ್ ಸಿ ಮಹದೇವಪ್ಪ ವಿಶ್ವನಾಥ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿಯವರು ಕೋಆರ್ಡಿನೇಟ್ ಮಾಡಿಕೊಂಡು ಎಂತೆಂಥ ಕಾರ್ಯಕ್ರಮಗಳನ್ನು ಕೊಟ್ಟರು, ಅವರು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಬರೆದ್ರು, ನಿಮ್ಗೆ ಯಾಕೆ ಬರೆಯಕ್ಕೆ ಆಗ್ತಾ ಇಲ್ಲ ಇಲ್ಲಿ, ಅದನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ನೋಡಪ್ಪ, ವಿಶ್ವನಾಥ್ ನಮ್ಮ ಪಾರ್ಟಿಯವರಲ್ಲ, JDSನವರು ಅವರು. ನಾನು ಅದನ್ನು ಸಮನ್ವಯ ಸಮಿತಿನಲ್ಲಿ ವಿಶ್ವನಾಥ್ ಬಗ್ಗೆ ಅವ್ರು ಮಾತಾಡಿರೋದ್ರ ಬಗ್ಗೆ ಮಾತಾಡ್ತೀನಿ, ಬಹಿರಂಗವಾಗಿ ಎಲ್ಲ ಚರ್ಚೆ ಮಾಡೋಕೆ ಹೋಗಲ್ಲ ನಾನು. JDS ಸುಪ್ರೀಮೋ ಅಂಡ್ ಕಾಂಗ್ರೆಸ್ ಸುಪ್ರೀಮೋ ವಿ ಕಾನ್ಸ್ಟಿಟ್ಯೂಟೆಡ್ ದಿ ಕೋಆರ್ಡಿನೇಷನ್ ಕಮಿಟಿ. ಅವರನ್ನು ಟಾರ್ಗೆಟ್ ಮಾಡೋಕ್ಕೆ ವಿಶ್ವನಾಥ್ಗೆ ಏನು ಅಧಿಕಾರ ಇದೆ? ಇನ್ ವಾಟ್ ವೇ ಈಸ್ ಕನೆಕ್ಟೆಡ್? ಯಾಕೆ ಮಾತಾಡಿದ್ರೆ ಕಳ್ಳರ ಮನಸ್ಸೆಲ್ಲ ಉಳ್ಳುಳ್ಗಿರ್ತದಲ್ಲ, ಅದಕ್ಕೆ ಆ ಥರ ಮಾತಾಡಿದ್ರಂತ. ಈಸ್ ಆಲ್ಸೋ ಎ ಸೀನಿಯರ್ ಲೀಡರ್. ಅವ್ರು ಯಾಕೆ ಹತ್ರ ಮಾತಾಡ್ತಾರೆ ಗೊತ್ತಾಗ್ಲಿಲ್ಲ. ಸಿದ್ದರಾಮಯ್ಯ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ರಾಜಕಾರಣಿ. ಇನ್ನು ದೋಸ್ತಿ ನಡುವಿನ ಕಿತ್ತಾಟ ಹಾಗೂ ಕಾಂಗ್ರೆಸ್ ಒಳಗಿನ ಬೆಳವಣಿಗೆ ಬಗ್ಗೆ ಮಾತನಾಡಿರೋ DCM ಪರಮೇಶ್ವರ್, ನಾನು KPCC ಅಧ್ಯಕ್ಷನಾಗಿದ್ದಾಗ ಈ ರೀತಿಯ ಗೊಂದಲ ಇರಲಿಲ್ಲ. 2013 ಕಾಂಗ್ರೆಸ್ ಬಹುಮತ ಪಡೆದು ಸರ್ಕಾರ ರಚಿಸಿತ್ತು, ಆಗ ರಾಜಕೀಯ ಗೊಂದಲ ಅಡ್ಡಿ ಆತಂಕ ಇರಲಿಲ್ಲ. ಈಗ ಕ್ಷೇತ್ರಗಳನ್ನು ಕಡೆಗಾಣಿಸಲಾಗ್ತಿದೆ ಅಂತ, ಕೆಲ ಶಾಸಕರಿಗೆ ಅಸಮಾಧಾನವಿದೆ ಅಂತ ಸಿಎಂ ವಿರುದ್ಧ ಪರೋಕ್ಷ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಟ್ಸ್ ಎ ಡಿಫರೆಂಟ್ ಸಿಚುಯೇಷನ್. ಸಿ ವೆನ್ ಐ ವಾಸ್ ದೇರ್ ಎಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಇಟ್ ವಾಸ್ ಟೋಟಲಿ ಡಿಫರೆಂಟ್, ಯುನೋ. ಆ್ಯಂಡ್ ದೆನ್ ವಿ ಗಾಟ್ ದಿ ಗವರ್ಮೆಂಟ್, ಸಿಂಗಲ್ ಪಾರ್ಟಿ ಗವರ್ಮೆಂಟ್. ಸಿದ್ದರಾಮಯ್ಯ ವಾಸ್ ಎ ಚೀಫ್ ಮಿನಿಸ್ಟರ್, ಸೊ ದೇರ್ ವರ್ ನೋ ಸಚ್ ಇಶ್ಯೂಸ್ ಆರ್ ಯುನೋ
disturbances. But 2018 later, you know, naturally the situation is different. We are in a coalition government. There are issues of not being considered for ministry, issues of not being given importance, issues of not being their constituency's work is not being done. So there are issues like this. ನಾಳೆ ದೋಸ್ತಿ ಸರ್ಕಾರಕ್ಕೆ ಒಂದು ವರ್ಷ ತುಂಬಲಿದೆ. ನಾಳೆ ಸಂಜೆ ಲೋಕಸಭೆ ಫಲಿತಾಂಶ ಬರಲಿದೆ. ಕರ್ನಾಟಕದಲ್ಲಿ ದೋಸ್ತಿಗಳಿಗೆ ಏನಾದರೂ ಕಡಿಮೆ ನಂಬರ್ ಬಂದರೆ ಜೆಡಿಎಸ್ ಕಾಂಗ್ರೆಸ್ ನಡುವಿನ ಒಳಜಗಳ ಮತ್ತಷ್ಟು ತಾರಕಕ್ಕೇರೋದು ಸತ್ಯ ಎನ್ನಲಾಗಿದೆ. ಯಾವುದಕ್ಕೂ ನಾಳೆ ಸಂಜೆವರೆಗೂ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಂಡ್ಯ ಲೋಕಸಭಾ ಕ್ಷೇತ್ರ ಇಂಡಿಯಾದಲ್ಲೇ ಗಮನ ಸೆಳೆದಿದೆ ಅನ್ನೋದು ನಿಮಗೂ ಗೊತ್ತಿರೋ ವಿಚಾರ. ನಾಳೆ ಫಲಿತಾಂಶ ಪ್ರಕಟವಾಗಲಿದೆ. ಆದರೆ ಈಗಾಗಲೇ ಬದ್ಧ ಎದುರಾಳಿಗಳಾದ ನಿಖಿಲ್ ಕುಮಾರಸ್ವಾಮಿ ಹಾಗೂ ಸುಮಲತಾ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಅಂತ ಅವರ ಅಭಿಮಾನಿಗಳು ಹೇಳ್ತಿದ್ದಾರೆ. ಶ್ರೀರಂಗಪಟ್ಟಣದ ಜೆಡಿಎಸ್ ಮುಖಂಡ ನಾಗರಾಜು ಮಗನ ಮದುವೆ ಆಹ್ವಾನ ಪತ್ರಿಕೆಯಲ್ಲಿ ನಿಖಿಲ್ ಕುಮಾರ್ ಸಂಸದ ಅಂತ ಮುದ್ರಿಸಿದ್ದಾರೆ ಅಂತ ನಾಗಮಂಗಲದಲ್ಲಿ ಕಾಂಗ್ರೆಸ್ ಮುಖಂಡರು ಸುಮಲತಾಗೆ ಅಭಿನಂದನೆ ಸಲ್ಲಿಸಿ ಫ್ಲೆಕ್ಸ್ ಹಾಕಿದ್ದಾರೆ. ಬಮೂಲ್ ಚುನಾವಣೆಯಲ್ಲೂ ಕೂಡ ದೋಸ್ತಿ ನಾಯಕರ ಕಿತ್ತಾಟ ಶುರುವಾಗಿದೆ. ಚುನಾವಣೆಗೆ ಅಗತ್ಯ ಇರುವ ಕೋರಂ ಇಲ್ಲ ಅಂತ ಚುನಾವಣೆಯನ್ನ ಮುಂದೂಡಲಾಗಿದೆ. ಚುನಾವಣೆಗೆ ನಿರ್ದೇಶಕರ ಸಭೆ ಕರೆಯಬೇಕಿದ್ದ ಚುನಾವಣಾಧಿಕಾರಿ ನಾಮಪತ್ರ ಸಲ್ಲಿಕೆಯಾಗಿದ್ರೂ ಸಭೆ ಕರೆದಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಚುನಾವಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಬಮೂಲ್ ಚುನಾವಣೆಯಲ್ಲಿ ಡಿಕೆ ಬ್ರದರ್ಸ್ ತಮ್ಮ ಆಟವನ್ನ ಶುರು ಮಾಡಿದ್ದಾರೆ. ಫಾರಿನ್ ನಲ್ಲಿದ್ದುಕೊಂಡೇ ಮಾಸ್ಟರ್ ಪ್ಲಾನ್ ಮಾಡುತ್ತಿರುವ ಸಚಿವ ಡಿಕೆ ಶಿವಕುಮಾರ್ ತಮ್ಮ ಆಪ್ತ ರಾಜ್ಕುಮಾರ್ಗೆ ಬಮೂಲ್ ಅಧ್ಯಕ್ಷ ಸ್ಥಾನ ಸಿಗುವಂತೆ ರಣತಂತ್ರ ನಡೆಸುತ್ತಿದ್ದಾರೆ. ಇನ್ನು ರಾತ್ರೋರಾತ್ರಿ ಬಮೂಲ್ ನಿರ್ದೇಶಕ ಹುದ್ದೆಯಿಂದ ವಜಾಗೊಂಡ ನರಸಿಂಹಮೂರ್ತಿ ಕೂಡ ಕೊನೆ ಟೈಮಲ್ಲಿ ರೇಸ್ ಗೆದ್ದಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳಿಂದ ಚುನಾವಣೆಯನ್ನ ಮುಂದೂಡಲಾಗಿದೆ.